ಇದು ಪ್ರೈಸ್ ಬಂದು ನಿಮಗೆ 1,85,000 ಕ್ಕೆ ಮಾಡ್ಕೊಡ್ತೀನಿ ಸರ್ ಫೈನಲ್ 2,85,000 ಗೆ ಹೋಂಡಾ ಸಿಟಿ ಹೋಂಡಾ ಸಿಟಿ ಐವಿ ಟೆಕ್ ಪೆಟ್ರೋಲ್ ಇಂಜಿನ್ ಗಾಡಿ ಮಾಡ್ಕೊಡ್ತೀನಿ 4,25,000 ಕ್ಕೆ ಮಾಡ್ಕೊಡ್ತೀನಿ ಸರ್ 3,50,000 ಗೆ ಹೋಂಡಾ ಅಕೌಂಟ್ ಸಿಗ್ತಾ ಇದೆ ವಿತ್ ಮ್ಯಾಗ್ ವೀಲ್ ಬರುತ್ತೆ ಇದು 5,25,000 ಗೆ ಮಾಡ್ಕೊಡ್ತಾ ಇದೀನಿ ಸರ್ 5,25,000 ಗೆ ಸ್ಕೋಡಾ ರಾಪಿಡ್ 2015 ಮಾಡೆಲ್ ಸಿಗ್ತಾ ಇದೆ ಹೌದು ಸರ್ ಸೋ ಒಂದ್ಸಲಿ ಚೆಕ್ ಮಾಡಬಹುದು ವೀಕ್ಷಕರೇ मरळी स्वागत नम्म यूट्यूब चानल अदु फेसबुक पेज गे नानु निम्म किरण गौड मोट्टमोदलिगे एल्लरिगू दीपावली हब्बद हार्दिक शुभाशयगळु नानिवत्तु मत्तोम्मे आल्फा मोटर वर्ल्ड गे बंदिदीनि आल्फा मोटर वर्ल्ड न एक्साक्ट लोकेशन हेळोदाद्रे निमगे बन्नेरघट्ट रोड न गोट्टिगेरेय डीमार्ट इदे डीमार्ट न आपोजिट अल्ले बरुत्ते मत्तोंदु ल्यांड्मार्क हेळोदाद्रे नैस रोड इदे नैस रोड इंद ओंदु 200 मीटर्स बंद्रे निमगे आल्फा मोटर वर्ल्ड राइट साइडिगे सिगुत्ते यस ई ओंदु शोरूम अल्ली नावु साकष्टु वीडियोगळु माडिदीवि एंड ओळ्ळे रेस्पॉन्स कूड तुंबा चेन्नागिरुत्ते एंड कलेक्शन्स अंतु हेळंगे इल्ल यावागलू 50 प्लस वेहिकल्स इद्दे इरुत्ते बट ओंदे ओंदु एनंद्रे ओंदु नेगेटिव बरोदंद्रे प्राइसस् बग्गे प्राइसस् स्वल्प जास्ति आयितु अंत हेळि लास्ट ओंदु 2 वीडियोस इंद तुंबा बर्ता इदे अदन्न नावु एल्ल डीलर्गू ಯೂಶ್ವಲಿ ಫೀಡ್ಬ್ಯಾಕ್ ಕೊಟ್ಟೇ ಕೊಡ್ತೀವಿ ಹಾಗೆ ಇವ್ರಿಗೂ ಕೂಡ ಕೊಟ್ವಿ ತುಂಬ ಒಳ್ಳೆ ಪಾಸಿಟಿವಾಗಿ ತೊಗೊಂಡಿದ್ದಾರೆ ಸೊ ಇವತ್ತಿನ ಪ್ರೈಸಸ್ಸು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಅಂತ ಹೇಳಿದ್ದಾರೆ ಏನದು ಏನು ಮಾಡಿದ್ದಾರೆ ಅಂತ ಹೇಳಿ ಅವ್ರನ್ನೇ ಕೇಳಿಬಿಡೋಣ ಸಚಿನ್ ಸರ್ ನಮಸ್ಕಾರ ನಮಸ್ಕಾರ ಕಿರಣ್ ಸರ್ ಸರ್ ಹೇಗಿದ್ದೀರಾ ಫಸ್ಟ್ ಆಫ್ ಆಲ್ ಸೂಪರ್ ಸರ್ ನೀವು ಓಕೆ ಸರ್ ಥ್ಯಾಂಕ್ ಯು ಚೆನ್ನಾಗಿದ್ದೀನಿ ಸರ್ ಸರ್ ಇವಾಗ ಪ್ರೈಸಸ್ ಬಗ್ಗೆ ಹೇಳ್ತಾ ಇದ್ದೀರಿ ಸರ್ ಹೌದು ಸರ್ ಲಾಸ್ಟ್ ವಿಡಿಯೋಗಳು 2 ವಿಡಿಯೋಸಲ್ಲಿ ನಾನು ನೋಡಿದೆ ಪ್ರೈಸಿಂಗ್ ತುಂಬ ಹೈ ಇದೆ ಜಾಸ್ತಿ ಇದೆ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ರು ಕಸ್ಟಮರ್ಸ್ ಓಕೆ ಹೊರಗಡೆ ಕಂಪೇರ್ ಮಾಡಿದ್ರೆ 10% ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ರು ನಾವು ಯಾವಾಗಲೂ ಫಿಕ್ಸ್ ಪ್ರೈಸ್ ನಿಮ್ಮ ಹತ್ರ ವಿಡಿಯೋ ಮಾಡ್ತಾ ಇದ್ದೋ ಅದರಲ್ಲೂ ನೆಗೋಷಿಯಬಲ್ ಕೊಡ್ತಾ ಇದ್ದೋ ಫಿಕ್ಸ್ ಪ್ರೈಸ್ ಮಾಡಿನೋ ಅಲ್ಲಿ ಏನಾಗ್ತಾ ಇದೆ ಮೈನ್ ಥಿಂಗ್ ಅಂತಂದ್ರೆ ನಾವು ಬಂದ ಮೇಲೆ ಕಸ್ಟಮರ್ ನೆಗೋಷಿಯೇಷನ್ ಮಾಡಿ ತಗೊಂಡು ಹೋಗ್ತಾ ಇರೋ ಪ್ರೈಸು ಜನಗಳು ಗೊತ್ತಾಗ್ತಾ ಇಲ್ಲ ಮೈನ್ ಥಿಂಗ್ ಅಲ್ಲಿ ಏನಿದೆ ನಾನು ಹಾಕ್ತಾ ಇರೋ ಪ್ರೈಸ್ ಮಾತ್ರ ಅವ್ರಿಗೆ ಗೊತ್ತಾಗ್ತಾ ಇದೆ ಅದರಿಂದ ಜಾಸ್ತಿ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ ಇವಾಗ ಏನು ಹೇಳಿ ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ ಆ ನೆಗೋಷಿಯಬಲ್ನ ತೆಗೆದೇ ಬಿಡ್ತಾ ಇದ್ದೀನಿ ತೆಗೆದುಬಿಟ್ಟು ಡೈರೆಕ್ಟ್ ಫಿಕ್ಸ್ ಪ್ರೈಸ್ ಕೊಡ್ತಾ ಇದ್ದೀನಿ ಆ ಪ್ರೈಸಸ್ಸು ಅವರು ಒಂದಲ್ಲ 10 ಕಡೆ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಅವ್ರು ಕಂಪ್ಯಾರಿಜೇಷನ್ ಮಾಡ್ಕೊಂಡು ತೊಗೊಂಡೋಗ್ಲಿ ಸರ್ ಅಷ್ಟು ಗ್ಯಾರಂಟಿ ಆಗಿ ನಾನು ಹೇಳೋ ಅವಶ್ಯಕತೆ ಇಲ್ಲ ಈ ಸರಿ ವಿಡಿಯೋದಲ್ಲೇ ನೋಡಿ ಪ್ರೈಸಸ್ ಸರ್ ನೀವೂ ಖುಷಿ ಆಗಬೇಕು ನಿಮ್ಮ ಚಾನಲ್ ಕಡೆಯಿಂದ ತೊಗೊಂಡೋಗೋರು ಖುಷಿ ಆಗಬೇಕು ಅಷ್ಟು ಗ್ಯಾರಂಟಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟು ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ನೋಡಬೇಕು ಸರ್ ಅದಲ್ದಲೇ ಆಫರ್ಸ್ ಇದೆ ದೀಪಾವಳಿ ಬಗ್ಗೆ ಹೇಳ್ತಿದ್ರಿ ಅದನ್ನ ನಮ್ಮ ವೀಕ್ಷಕರಿಗೆ ಹೇಳ್ಬಿಡಿ ಸರ್ ಈ ಸರಿ ದೀಪಾವಳಿ ಆಫರ್ಗೋಸ್ಕರ ಗೇರ್ ಬಾಕ್ಸು ಆ್ಯಂಡ್ ಇಂಜಿನ್ ವೈಸ್ಗೆ 1 ಇಯರ್ ವಾರಂಟಿ ಕೊಡ್ತಾ ಇದ್ದೀನಿ ಹಂಡ್ರೆಡ್ 100% ಆಕ್ಸಿಡೆಂಟ್ ಫ್ರೀ ಕೊಡ್ತಾ ಇದ್ದೀನಿ ಗಾಡಿಗಳನ್ನ ಸರ್ಟಿಫೈಡ್ ಸಮೇತ ಕೊಡ್ತಾ ಇದ್ದೀನಿ ಗಾಡಿಗಳು 1 ಇಯರ್ ವಾರಂಟಿನೂ ಬರುತ್ತೆ ಗೇರ್ ಬಾಕ್ಸ್ಗೂ ಬರುತ್ತೆ ಕಂಪ್ಲೀಟ್ ಎಲ್ಲ ಚೆಕಪ್ ಮಾಡಿ ಅದು ಸರ್ವಿಸ್ ಏನಿದೆ ಆ್ಯಂಡ್ ಸರ್ವಿಸ್ ಮೇಯ್ನ್ ಇರೋದು ಕಸ್ಟಮರ್ಗಳಿಗೆ ಸರ್ವಿಸ್ ಕಂಪ್ಲೀಟ್ ಸರ್ವಿಸ್ ನನ್ನ ಹತ್ರ ಸಿಗುತ್ತೆ ಅದು ಬರೀ 1 ಇಯರ್ವರೆಗಲ್ಲ ಅವರು ಲೈಫ್ ಟೈಮ್ ಗಾಡಿ ಇರೋವರೆಗೂ ನಾನು ಅವ್ರಿಗೆ ಸರ್ವಿಸ್ ಕೊಡ್ತೀನಿ ಸರ್ ಸೊ ವೀಕ್ಷಕರೇ ಬನ್ನಿ ಆಗಿದ್ರೆ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ನಮ್ಮ ಮುಂದೆ ಒಂದು ಹ್ಯುಂಡೈ ವರ್ನಾ ಇದೆ ನೋಡ್ಬೋದು ಆ ಗಾಡಿ ಡೀಟೇಲ್ಸ್ ತಗೊಳ್ಳೋಣ ಎಸ್ ಸರ್ ಸರ್ ಇದು ಬಂದು ಪೆಟ್ರೋಲ್ ಓಕೆ 2010 ಮಾಡೆಲ್ ಗಾಡಿ ಇದರಲ್ಲಿ ಬಂದು ಸೆಕೆಂಡ್ ಓನರ್ ಗಾಡಿ 78,000 ಓಡಿದೆ ಗಾಡಿ ಇದು SXi ಇದರಲ್ಲಿ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಸ್ಟೇರಿಂಗ್ ಅಡ್ಜಸ್ಟಬಲ್ ಬರುತ್ತೆ ಗಾಡಿ ಇದು ಬಂದು ಪ್ರೈಸ್ ಬಂದು 2,25,000 ಆಗುತ್ತೆ 2,25,000 ಆಗುತ್ತೆ ಹೌದು ಎಸ್ ಸರ್ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಹೋಂಡಾ ಬ್ರಿಯೋ ಇದೆ ಎಸ್ ಸರ್ ಸರ್ ಇದು ಬಂದು 2014 ಮಾಡೆಲ್ ಗಾಡಿ ಓಕೆ ಪೆಟ್ರೋಲ್ ವೇರಿಯಂಟ್ ಎಸ್ ವೇರಿಯಂಟ್ ಇದು ಇದರಲ್ಲಿ ಬಂದು ಲೋಡೆಡ್ ಬರುತ್ತೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಅಂಡ್ ಇನ್ಬಿಲ್ಟ್ ಕಂಪ್ನಿ ಸಿಸ್ಟಮ್ ಬರುತ್ತೆ ಇದು ಓಕೆ ಇದರಲ್ಲಿ ಬಂದು ಪ್ರೈಸ್ ಬಂದು 3,10,000 ಗೆ ಫೈನಲ್ ಕೊಡ್ತೀನಿ ಸರ್ 3,10,000 ಫೈನಲ್ ಮಾಡ್ಕೊಡ್ತೀರಾ ಫೈನಲ್ ಮಾಡಿಸ್ಕೊಡ್ತೀನಿ ಸರ್ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಇದೆ ನೋಡ್ಬೋದು ಎಸ್ ಸರ್ ಸರ್ ಇದು ಹೋಂಡಾ ಸಿಟಿ ಐವಿ ಟೆಕ್ ಇಂಜಿನ್ ಗಾಡಿ ಇದು ಇದು 2009 ಮಾಡೆಲ್ ಗಾಡಿ ಓಕೆ ಇದು ಓನರ್ ಬಂದು ಸೆಕೆಂಡ್ ಓನರು ಕಿಲೋಮೀಟರ್ ಬಂದು 70,000 ಓಡಿದೆ ಇದು ಎಸ್ ವೇರಿಯಂಟ್ ಗಾಡಿ ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ 4 ಪವರ್ ವಿಂಡೋ ಬರುತ್ತೆ ಕಂಪ್ಲೀಟ್ ಕಂಪ್ನಿ ಸಿಸ್ಟಮ್ ಇನ್ಬಿಲ್ಟ್ ಬರುತ್ತೆ ಆ್ಯಂಡ್ ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ ಇದರಲ್ಲಿ ABS ಏರ್ ಬ್ಯಾಗು ಸಹ ಬರುತ್ತೆ ಇದರಲ್ಲಿ ಓಕೆ ಇದರಲ್ಲಿ ಪ್ರೈಸ್ ಬಂದು ನಿಮಗೆ 2,85,000 ಮಾಡ್ಕೊಡ್ತೀನಿ ಸರ್ 2,85,000 ಹೋಂಡಾ ಸಿಟಿ ಹೋಂಡಾ ಸಿಟಿ ಐವಿ ಟೆಕ್ ಪೆಟ್ರೋಲ್ ಇಂಜಿನ್ ಗಾಡಿ ಮಾಡ್ಕೊಡ್ತೀನಿ ಓಕೆ ಸರ್ ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಹ್ಯುಂಡೈ ಆಕ್ಸೆಂಟ್ ಇದೆ ನೋಡ್ಬೋದು ಎಸ್ ಸರ್
ಸರ್ ಇದು ಬಂದು ನಿಮಗೆ 2015 ಮಾಡೆಲ್ ಗಾಡಿ ಡೀಸೆಲ್ ವೇರಿಯಂಟ್ ಗಾಡಿ ಇದು ಓಕೆ ಇದರಲ್ಲಿ ಬಂದು ಮಿಡಲ್ ವರ್ಷನ್ ಇದು ಇದು ಬಂದು ಸೆಕೆಂಡ್ ಓನರ್ ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಅಪ್ ಟು ಡೇಟ್ ಕಿಲೋಮೀಟರ್ ಬಂದು 72,000 ಓಡಿದೆ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಸಮೇತ ಇದೆ ಇದು ಓಕೆ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀನಿ ಇದು ಪ್ರೈಸ್ ಬಂದು 385,000 ಫೈನಲ್ ಮಾಡ್ಕೊಡ್ತೀನಿ ಸರ್ 385,000 ಹ್ಯುಂಡೈ ಆಕ್ಸೆಂಟ್ ಸಿಗ್ತಾ ಇದೆ ಹ್ಯುಂಡೈ ಆಕ್ಸೆಂಟ್ ಡೀಸೆಲ್ ವರ್ಷನ್ ಗಾಡಿ ನೆಕ್ಸ್ಟ್ ವೆಹಿಕಲ್ ನ ಮುಂದೆ ಒಂದು ಮಹೇಂದ್ರ ಸ್ಕಾರ್ಪಿಯೋ ಇದೆ ನೋಡ್ಬೋದು ಎಸ್ ಸರ್ ಸರ್ ಇದು ಬಂದು 2009 ಮಾಡೆಲ್ VLX ಎಮ್ಆಕ್ ಇಂಜಿನ್ ಇದು ಓಕೆ ಇದು ಓನರ್ಶಿಪ್ ಬಂದು ನಿಮಗೆ ಸೆಕೆಂಡ್ ಓನರ್ ಗಾಡಿ ಕಿಲೋಮೀಟರ್ ಬಂದು ಇದು 100,000 ಓಡಿದೆ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಸಮೇತ ಇದೆ ಆಕ್ಸಿಡೆಂಟ್ ಫ್ರೀ ಗಾಡಿ ಅಂಡ್ ಸಸ್ಪೆನ್ಷನ್ ಇಂಜಿನ್ ಗೆ ಗೇರ್ ಬಾಕ್ಸ್ಗೆ 1 ಇಯರ್ ವಾರಂಟಿ ಸಮೇತ ಬರುತ್ತೆ ಇದು ಪ್ರೈಸ್ ಬಂದು ನಿಮಗೆ 410,000 ಇನ್ಕ್ಲೂಡಿಂಗ್ ಆಫರ್ ಸಮೇತ ಕೊಡ್ತೀನಿ ಸರ್ ಓಕೆ 410,000 ಮಹೇಂದ್ರ ಸ್ಕಾರ್ಪಿಯೋ ಸಿಗ್ತಾ ಇದೆ ಯಾವ ಮಾಡೆಲ್ ಅಂತ ಹೇಳಿದ್ರೆ ಸರ್ ಇದು ಮಾಡೆಲ್ ಬಂದು 2009 ಮಾಡೆಲ್ ಹೆಮ್ಮಾಕ್ ಇಂಜಿನ್ VLX ಟಾಪ್ ಎಂಡ್ ಏನೇನು ಆಪ್ಷನ್ ಬರುತ್ತೆ ಇದರಲ್ಲಿ ಸರ್ ಇದರಲ್ಲಿ ಆಪ್ಷನ್ ಬಂದು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ ಸ್ಟೇರಿಂಗ್ ಅಡ್ಜಸ್ಟಬಲ್ ಬರುತ್ತೆ ಕಂಪ್ನಿ ಇನ್ಬಿಲ್ಟ್ ಸಿಸ್ಟಮ್ ಇದೆ ಬಟ್ ಅಡಿಷನಲಿ ಇವರು ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ ಇದರಲ್ಲಿ ಓಕೆ ಅಂಡ್ ಇದರಲ್ಲಿ ಬ್ಯಾಕ್ ವೈಫರ್ ಡಿಫಾಗರ್ ಎಲ್ಲ ಬರುತ್ತೆ ಸರ್ ಸರ್ ಇನೋವಾ ಬಂದು 2006 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಕಿಲೋಮೀಟರ್ ಬಂದು 150,000 ಓಡಿದೆ ಗಾಡಿ ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ ನಾನು ನಮ್ಮ ಕಂಪ್ನಿ ಕಡೆಯಿಂದ ಮಾಡಿಸ್ಕೊಡ್ತೀನಿ ನಿಮಗೆ ಓಕೆ ಇದು G4 ಇದು ವರ್ಷನ್ ಬಂದು G4 ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಸಮೇತ 1 ಇಯರ್ ವಾರಂಟಿ ಸಮೇತ ಬರುತ್ತೆ ಇಂಜಿನ್ಗೆಲ್ಲ ಇದು ಓಕೆ ಪ್ರೈಸ್ ಬಂದು 4,45,000 ಮಾಡ್ಕೊಡ್ತೀನಿ ಸರ್ 4,45,000 ಇನೋವಾ ಸಿಗ್ತಾ ಇದೆ ಇನೋವಾ ಸಿಗ್ತಾ ಇದೆ ಅದು ಸೆಕೆಂಡ್ ಓನರ್ 1.5 ಲಕ್ಷ ಓಡಿದೆ ಡೀಸೆಲ್ ಇಂಜಿನ್ ವಿತ್ G4 ಓಕೆ ಸರ್ ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ನಿಸಾನ್ ಸನ್ನಿ ಇದೆ ನೋಡ್ಬೋದು ಎಸ್ ಸರ್ ಸರ್ ನಿಸಾನ್ ಸನ್ನಿ ಬಂದು 2012 ಮಾಡೆಲ್ ಗಾಡಿ ಪೆಟ್ರೋಲ್ ಟಾಪ್ ಎಂಡ್ ವೇರಿಯಂಟ್ ಇದು XV ಇದು ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಇದರಲ್ಲಿ ಕಿಲೋಮೀಟರ್ ಬಂದು 72,000 ಓಡಿದೆ ಓನರ್ ಬಂದು ಸೆಕೆಂಡ್ ಓನರ್ ಪ್ರೈಸಿಂಗ್ ಬಂದು ನಿಮಗೆ 3,25,000 ವಿತ್ ಟಾಪ್ ಎಂಡ್ ವೇರಿಯಂಟು ಪೆಟ್ರೋಲ್ ವೇರಿಯಂಟು ಮಾಡಿಕೊಡ್ತಾ ಇದ್ದೀನಿ ಸರ್ ಸರ್ ಮೈಲೇಜ್ ಎಷ್ಟು ಕೊಡುತ್ತೆ ನಿಸಾನ್ ಸನ್ನಿ ಸರ್ ಸಿಟಿ ಒಳಗಡೆ ನಿಮಗೆ ಮೈಲೇಜ್ ಆರಾಮ್ಸೆ ನಿಮಗೆ 12-14 ಬರುತ್ತೆ ಹೈವೇ 16-18 ಬರುತ್ತೆ ಸರ್ ಏರ್ ಬ್ಯಾಗ್ ಏನಾದರೂ ಬರುತ್ತೆ ಏರ್ ಬ್ಯಾಗು ABS AC ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಸ್ಟೇರಿಂಗ್ ಅಡ್ಜಸ್ಟಬಲ್ಲು ಅಂಡ್ ಮ್ಯಾಗ್ ವೀಲು ಪುಷ್ ಬಟನ್ ಸ್ಟಾರ್ಟು ಎಲ್ಲ ಬರುತ್ತೆ ಸರ್ ಇದರಲ್ಲಿ ಆ್ಯಂಡ್ ಇದು ಸರ್ವಿಸ್ ಎಲ್ಲ ಸರ್ವಿಸ್ ಎಲ್ಲ ಮೈಂಟೆನೆನ್ಸ್ 8,000 ಒಂದು ಜನರಲ್ ಸರ್ವಿಸ್ ಬರುತ್ತೆ ಸರ್ ಓಕೆ ಸರ್ ಹಾಗಾದರೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ರೆನಾಲ್ಡ್ ಸ್ಕಾಲಾ ಇದೆ ನೋಡ್ಬೋದು ಎಸ್ ಸರ್ ಸರ್ ರೆನಾಲ್ಡ್ ಸ್ಕಾಲಾ ಬಂದು 2013 ಮಾಡೆಲ್ ಗಾಡಿ ಸಿಂಗಲ್ ಓನರ್ ಗಾಡಿ ಇದು ಕಂಪ್ನಿ ಟು ಇಂಡಿವಿಜುವಲ್ ಆಗಿರೋದು ಕಿಲೋಮೀಟರ್ ಬಂದು 70,000 ಓಡಿದೆ ಗಾಡಿ ಇದು ಡೀಸೆಲ್ ವೇರಿಯಂಟು XV ಟಾಪ್ ಎಂಡ್ ಇದು ಫುಲ್ಲಿ ಟಾಪ್ ಎಂಡ್ ಗಾಡಿ ಇದು ಇದರಲ್ಲಿ ವರ್ಷನ್ ಅಂತ ಬಂದರೆ ನಿಮಗೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ABS ಏರ್ ಬ್ಯಾಗು ಸ್ಟೇರಿಂಗ್ ಕಂಟ್ರೋಲು ಇನ್ಬಿಲ್ಟ್ ಸಿಸ್ಟಮ್ಮು ಆ್ಯಂಡ್ ಮ್ಯಾಗ್ ವೀಲು ಎಲ್ಲ ಬರುತ್ತೆ ಇದರಲ್ಲಿ ಓಕೆ ಇದ್ರದ್ದು ಪರ್ ಮೈಲೇಜ್ ಅಂತ ಹೋದರೆ ಡೀಸೆಲ್ಗೆ ಸಿಟಿ ಒಳಗಡೆ 16-18 ಬರುತ್ತೆ ಹೈವೇ 18-20 ಬರುತ್ತೆ ಇದು ಓಕೆ ಪ್ರೈಸ್ ಬಂದು ಇದು 3,45,000 ಫಿಕ್ಸ್ ಪ್ರೈಸ್ ಆಗುತ್ತೆ ಸರ್ 3,45,000 ಓಕೆ ಸರ್ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಚಾವರ್ಲೆಟ್ ಆಪ್ಟ್ರಾ ಇದೆ ನೋಡ್ಬೋದು ಸರ್ ಇದು ಆಪ್ಟ್ರಾ ಮ್ಯಾಗ್ನಮ್ ಡೀಸೆಲ್ ಗಾಡಿ ಇದು TDI 2007 ಮಾಡೆಲ್ಲು ಓಕೆ ಇದು ಆಪ್ಟ್ರಾ ಡೀಸೆಲ್ ಮ್ಯಾಗ್ನಮ್ 2 ಲೀಟರ್ ಇಂಜಿನ್ ಗಾಡಿ ಇದು ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ ಇದು ABS ಏರ್ ಬ್ಯಾಗು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸು ಸ್ಟೇರಿಂಗ್ ಅಡ್ಜಸ್ಟಬಲ್ಲು ಇದು ಮೈಲೇಜ್ ಬಂದು ನಿಮಗೆ ಸಿಟಿ ಒಳಗಡೆ 14-16 ಬರುತ್ತೆ ಹೈವೇ 16-18 ಬರುತ್ತೆ ಓಕೆ ಇದು ಪ್ರೈಸ್ ಬಂದು 170,000 ಮಾಡ್ಕೊಡ್ತೀನಿ ಸರ್ ಫೈನಲ್ಲು 170,000 70,000 ಮಾಡ್ಕೊಡ್ತೀನಿ ಸರ್ ಓಕೆ ಸರ್ ಹಾಗಾದರೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಮಹೇಂದ್ರ XUV500 ಇದೆ ಎಸ್ ಸರ್ ಸರ್ ಇದು ಬಂದು 2018 ಮಾಡಲು ಗಾಡಿ 35,000 ಓಡಿದೆ ಗಾಡಿ ಇದು W5-8 ಕನ್ವರ್ಟ್ ಮಾಡಿದ್ದಾರೆ ಸಿಂಗಲ್ ಓನರ್ ಗಾಡಿ ಇದು ಇದರಲ್ಲಿ ಆಪ್ಷನ್ಸ್ ಅಂತ ಬಂತು ಅಂತ ಅಂದರೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಆ್ಯಂಡ್ ಏರ್ ಬ್ಯಾಗು ABS ಬರುತ್ತೆ ಆ್ಯಂಡ್ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ ಇದಕ್ಕೆ ಅಡಿಷ್ನಲಿ ಅವರು ಮ್ಯಾಗ್ ವೀಲು ಲೆದರ್ ಸೀಟು ಫಾಗ್ ಲ್ಯಾಂಪು ಎಲ್ಲ ಹಾಕಿದ್ದಾರೆ ನೀವು ನೋಡ್ಬೋದು ಆ್ಯಂಡ್ ಇದು ಪ್ರೈಸ್ ಬಂದು ನಾರ್ಮಲಾಗಿ ಮಾರ್ಕೆಟಲ್ಲಿ 14 lakh something ಇದೆ ಡೈರೆಕ್ಟ್ ಕಸ್ಟಮರಿಂದ ವೆಹಿಕಲ್ ಕೊಡ್ತಾ ಇರೋದು ಇದು ಇದು ಪ್ರೈಸಿಂಗ್ ಬಂದು 12,25,000 ಇನ್ಕ್ಲೂಡಿಂಗ್ ಎಲ್ಲ 35,000 ನೋಡಿರೋ ಗಾಡಿ ನಿಮ್ಗೆ ಸಿಗ್ತಾ ಇದೆ 12,25,000 ಸರ್ ಮೈಲೇಜ್ ಎಷ್ಟು ಕೊಡ್ಬೋದು ಸರ್ ಮೈಲೇಜ್ ದೊಡ್ಡದು ಗಾಡಿ ಸಿಟಿ ಒಳಗಡೆ ನಿಮಗೆ 12 ಬರುತ್ತೆ ಹೈವೇ 114 ಬರುತ್ತೆ ಸರ್ ಓಕೆ ಸರ್ ಹಾಗಾದರೆ ನೆಕ್ಸ್ಟ್ ವೆಹಿಕಲ್ ಯಾವುದು ಸರ್ RD ಸರ್
ನೆಕ್ಸ್ಟ್ ವೆಹಿಕಲ್ ಆಡಿ Q3ನ ಇದು. ಹೌದು, ಆಡಿ Q3 ಇದೆ ನೋಡ್ಬೋದು. ಎಸ್ ಸರ್. ಸರ್, ಆಡಿ Q3 ಇದು 2014 ಮಾಡೆಲ್ ಗಾಡಿ, ಸಿಂಗಲ್ ಓನರ್, ಇದು ಕಂಪ್ನಿ ಟು ಇಂಡಿವಿಜುವಲ್ ಆಗಿದೆ. ಇದು ಕಂಪ್ಲೀಟ್ ಶೋರೂಮ್ ಮೇಂಟೆನ್ಸ್ ಸಮೇತ ಸರ್ವಿಸ್ ಬಿಲ್ ಸಮೇತನೇ ಇದೆ. ಇದು ಬಂದು ನಿಮಗೆ AC ಪೋಸ್ಟರಿಂಗ್ ಪವರ್ ವಿಂಡೋ ಅಂಡ್ ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇದು ಬಂದು 3 liter ಇಂಜಿನ್. ಇದು ಪ್ರೈಸ್ ಬಂದು ಫೈನಲ್ ಪ್ರೈಸ್ ನಿಮಗೆ 13,50,000 ಮಾಡ್ಕೊಡ್ತೀನಿ ಸರ್. 13,50,000 ಒಂದು ಲಕ್ಸುರಿಯಸ್ ಗಾಡಿ ಸಿಗ್ತಾ ಇದೆ ನಿಮಗೆ, ಆಡಿ Q3. ಅದು ಒರಿಜಿನಲ್ ಪೇಂಟು, ಇವತ್ತಿನವರೆಗೂ ಒಂದು ಬೆಸ್ಟ್ ಟಚಪ್ ಆಗಿಲ್ಲ, ಅನ್ಟಚ್ ವೆಹಿಕಲ್ ಗಾಡಿ. ಓಕೆ ಸರ್, ಏನೇನು ಆಪ್ಷನ್ ಬರುತ್ತೆ ಅಂತ ಹೇಳಿದ್ರು ಇದರಲ್ಲಿ? ಸರ್, ಇದರಲ್ಲಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಅಂಡ್ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ ಅಂಡ್ ABS ಏರ್ ಬ್ಯಾಗು ಅಂಡ್ ಇದರಲ್ಲಿ ನಿಮಗೆ ಪಾರ್ಕಿಂಗ್ ಸೆನ್ಸರು, ಡಿಫಾಗರು ಎಲ್ಲ ಬರುತ್ತೆ ಸರ್. ಅಡ್ಜಸ್ಟಬಲ್ ಸೀಟ್ಸು, ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ ನಿಮಗೆ. ಇದು ವಿತೌಟ್ ಸನ್ರೂಫ್ ವೆಹಿಕಲ್ಲು. ಓಕೆ ಸರ್, ವಿತೌಟ್ ಸನ್ರೂಫ್ ವೆಹಿಕಲ್, ವಿತೌಟ್ ಸನ್ರೂಫ್ ವೆಹಿಕಲ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಏರ್ ಬ್ಯಾಗ್ಸ್ ಎಷ್ಟು ಬರುತ್ತೆ ಸರ್ ಇದರಲ್ಲಿ? 2 airbags ಬರುತ್ತೆ ಸರ್. 2 airbags ಬರುತ್ತೆ ವಿತ್ ABS. ಹೌದು. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ ನೋಡ್ಬೋದು. ಎಸ್ ಸರ್. ಇದು ಬಂದು 2015 ಮಾಡಲ್ಲು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಡೀಸೆಲ್ ವೇರಿಯಂಟ್, ಎಲಿಗೆನ್ಸ್ ಸ್ಟಾಪ್ ಅಂಡ್ ಗಾಡಿ ಸರ್ ಇದು. ಓಕೆ. ಇದರಲ್ಲಿ ಆಪ್ಷನ್ ಅಂತ ಬಂದು ABS, ಏರ್ ಬ್ಯಾಗು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಅಂಡ್ ಇನ್ಬಿಲ್ ಸಿಸ್ಟಮ್, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು, ಸ್ಟೇರಿಂಗ್ ಕಂಟ್ರೋಲು, ಕ್ಲೈಮೇಟ್ ಕಂಟ್ರೋಲ್, AC ಎಲ್ಲ ಬರುತ್ತೆ ಇದರಲ್ಲಿ. ಇದರಲ್ಲಿ ಪ್ರೈಸ್ ಬಂದು 5,25,000 ಮಾಡ್ಕೊಡ್ತಾ ಇದ್ದೀನಿ ಸರ್. 5,25,000 ಸ್ಕೋಡಾ ರ್ಯಾಪಿಡ್ 2015 ಮಾಡಲ್ ಸಿಗ್ತಾ ಇದೆ. ಹೌದು ಸರ್. ಸೊ ಒಂದ್ಸಲ ಚೆಕ್ ಮಾಡ್ಬೋದು ವೀಕ್ಷಕರೆ. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ವೋಲ್ಸ್ವ್ಯಾಗನ್ ಜಟಾ ಇದೆ ನೋಡ್ಬೋದು. ಎಸ್ ಸರ್. ಸರ್, ಇದು ಬಂದು ಕಸ್ಟಮರ್ ಡೈರೆಕ್ಟ್ ಪಾರ್ಕ್ ಅಂಡ್ ಸೇಲ್ ಗಾಡಿ ಇದು. ಇದು ಬಂದು 2013 ಮಾಡೆಲ್ ಗಾಡಿ, ಟಾಪ್ ಎಂಡ್ ವೇರಿಯಂಟು. ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು, ಡೀಸೆಲ್ ಗಾಡಿ. ಓಕೆ. ಇದು ಪ್ರೈಸ್ ಬಂದು 6,75,000 ಕೊಡ್ತೀನಿ. ಇದರಲ್ಲಿ ಆಪ್ಷನ್ ಅಂತ ಬಂದು ABS, ಏರ್ ಬ್ಯಾಗು, ಆಟೋಮೆಟಿಕ್ ಕಂಟ್ರೋಲ್ AC ಅಂಡ್ ಆಟೋಮೆಟಿಕ್ ಮಿರರ್ ಸಿಸ್ಟಮ್, ಅಡ್ಜಸ್ಟಬಲ್ಲು, ಸ್ಟೇರಿಂಗ್ ಅಡ್ಜಸ್ಟಬಲ್ಲು, ಲೆದರ್ ಸೀಟು ಅಂಡ್ 8 airbags ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಓಕೆ ಓಕೆ, ಟಾಪ್ ಎಂಡ್ ವೆಹಿಕಲ್ ಆಗುತ್ತೆ. ಹೌದು. ಓಕೆ ಸರ್. ಸರ್, ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ? 675 ಮಾಡ್ಕೊಡ್ತೀನಿ ಸರ್. 675 ಮಾಡ್ಕೊಡ್ತಾರೆ. ಸೊ ನೋಡ್ಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳಿ. ಇವನ್ ಟೈರ್ಸ್ ಎಲ್ಲ ನೋಡ್ಬೋದು ನೀವು. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಮರ್ಸಿಡಿಸ್ ಬೆನ್ಸ್ C220 ಇದೆ. ಎಸ್ ಸರ್. ಸರ್, ಇದು ಬಂದು 2006 ಮಾಡೆಲ್ ಗಾಡಿ, ಅಪ್ ಟು ಡೇಟ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಇದು C220 ಅಂಡ್ CDI ಇದು. ಇದು ಬಂದು 3rd owner ಗಾಡಿ, ಕಿಲೋಮೀಟರ್ ಬಂದು 110,000 ಓಡಿದೆ ಗಾಡಿ. ಅಪ್ ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್ ಸಮೇತ ಗಾಡಿ ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿನ. ಪ್ರೈಸಿಂಗ್ ಬಂದು, ಇದು ಬಂದು ನಿಮಗೆ ಪ್ರೈಸಿಂಗ್ 4,25,000 ಫಿಕ್ಸ್ ಪ್ರೈಸಲ್ಲಿ ಮಾಡಿಕೊಡ್ತಾ ಇದ್ದೀನಿ ಸರ್. 4,25,000. ಸರ್, ಮೈಲೇಜ್ ಎಷ್ಟು ಕೊಡುತ್ತೆ ಇದು C220? ಸರ್, ಇದು ಮೈಲೇಜ್ ಬಂದು ನಿಮಗೆ ಸಿಟಿ ಒಳಗಡೆ 12-14 ಬರುತ್ತೆ. ಹೈವೇ 16 ಬರುತ್ತೆ ಸರ್. ಹೈವೇ 16 ಬರುತ್ತೆ. ಆರಾಮ್ ಸರ್. ಡೀಸೆಲ್ ಗಾಡಿ ಇದು. ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಹೋಂಡಾ ಅಕೋರ್ಡ್ ಇದೆ ನೋಡ್ಬೋದು. ಬ್ಲ್ಯಾಕ್ ಕಲರಲ್ಲಿ ಸಕ್ಕತ್ತಾಗಿ ಕಾಣ್ತಿದೆ ವೆಹಿಕಲ್ಲು, ಒಳ್ಳೆ ಅಪೀಲ್ ಇದೆ. ಎಸ್ ಸರ್. ಸರ್, ಇದು ಬಂದು 2008 ಮಾಡೆಲ್ಲು, ಪೆಟ್ರೋಲ್ ವೇರಿಯಂಟು. ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು. ಓಕೆ. ಕಿಲೋಮೀಟರ್ ಬಂದು 78,000 ಓಡಿದೆ ಗಾಡಿ ಇದು. ಇದು 3rd owner ಗಾಡಿ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಇದು ಪ್ರೈಸ್ ಬಂದು ನಿಮಗೆ ಬಂದು 3,50,000 ಮಾಡ್ಕೊಡ್ತೀನಿ ಸರ್. 3,50,000 ಹೋಂಡಾ ಅಕೌಂಟ್ ಸಿಗ್ತಾ ಇದೆ ವಿತ್ ಮ್ಯಾಗ್ವಿಲ್ ಬರುತ್ತೆ ಇದು. ಸೊ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಬರುತ್ತೆ. ಸರ್, ಎಷ್ಟಾಗ್ಬೋದು ಇದಕ್ಕೆ ಮ್ಯಾಗ್ವಿಲ್ಗೆ? ಸರ್, ಮ್ಯಾಗ್ವಿಲ್ಗೆ ಏನಿಲ್ಲ ಅಂದ್ರೂ 30,000 ಮೇಲೆ ಇದೆ ಸರ್. 30,000 ಆಗುತ್ತೆ. ಹೌದು. ಸರ್, ಮೈಲೇಜ್ ಎಷ್ಟು ಕೊಡುತ್ತೆ ಹೋಂಡಾ ಅಕೌಂಟ್? ಸರ್, ಇದು ಪವರ್ಫುಲ್ ವೆಹಿಕಲ್ಲು, ಮೈಲೇಜ್ ವೈಸ್ ನಿಮಗೆ ಒಂದು 8-10 ಬರುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಮಿತ್ಸುಬಿಷಿ ಪಜಾರೋ ಸ್ಪೋರ್ಟ್ ಇದೆ ನೋಡ್ಬೋದು. ಎಸ್ ಸರ್. ಸರ್, ಇದು ಬಂದು 2013 ಮಾಡೆಲ್ ಗಾಡಿ, ಡೀಸೆಲ್ ವೇರಿಯಂಟು. ಓಕೆ. ಇದು ಬಂದು ಕಿಲೋಮೀಟರ್ ಬಂದು 80,000 ಓಡಿದೆ. 2nd owner, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಕಂಪ್ಲೀಟ್ ರೆಕಾರ್ಡೆಡ್ ಸಮೇತ, ವಾರಂಟಿ ಸಮೇತ ಕೊಡ್ತೀನಿ ಗಾಡಿನ. ಇದು ಪ್ರೈಸ್ ಬಂದು 9,85,000 ಮಾಡ್ಕೊಡ್ತೀನಿ ಸರ್. 9,85,000. ಸರ್, 4x4 ಇದು? ಹೌದು ಸರ್, 4x4. 4x4 ವೆಹಿಕಲ್ಲು ನೋಡ್ಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ. ಸರ್, ಏನೇನು ಆಪ್ಷನ್ ಬರುತ್ತೆ ಇದರಲ್ಲಿ? ಸರ್, ಇದರಲ್ಲಿ ನಿಮಗೆ ಮಿರರ್ ಅಡ್ಜಸ್ಟಬಲ್ಲು ಆ್ಯಂಡ್ ABS, ಏರ್ ಬ್ಯಾಗು, ಸಿಸ್ಟಮ್ಮು, ಸ್ಟೇರಿಂಗ್ ಅಡ್ಜಸ್ಟಬಲ್ಲು, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಮ್ಯಾಗ್ ವೀಲು ಎಲ್ಲ ಬರುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ಸ್ಕಾರ್ಪಿಯೋ ಇದೆ ನೋಡ್ಬೋದು. 2nd Scorpio ಇದು ಇವತ್ತಿನ ವಿಡಿಯೋದಲ್ಲಿ. ಎಸ್ ಸರ್. ಸರ್, ಇದು ಬಂದು ಸ್ಕಾರ್ಪಿಯೋ 2013 ಗಾಡಿ ಇದು. 2nd owner ವೆಹಿಕಲ್ಲು. ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗಾಡಿ ಇದು. ಓಕೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು, ಇದು VLX ಸ್ಟಾಪ್ ಆ್ಯಂಡ್ ವೇರಿಯಂಟ್. ಇದರಲ್ಲಿ ನಿಮಗೆ ಪ್ರೈಸ್ ಬಂದು ನಿಮಗೆ 5,25,000 ಮಾಡ್ಕೊಡ್ತೀನಿ ಸರ್.
5,25,000 ಗೆ ಸರ್ ಎಸ್ ಸೀಟರ್ ಇದೆ ವೆಹಿಕಲ್ ಸರ್ ಇದು ಬಂದು 7 ಸೀಟರ್ ವೆಹಿಕಲ್ ಕಿಲೋಮೀಟರ್ ಬಂದು ನಿಮಗೆ 80,000 ಓಡಿದೆ ಗಾಡಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವಿಎಲ್ಎಕ್ಸ್ ಸ್ಟಾಪ್ ಅಂಡ್ ವೇರಿಯಂಟ್ ವಿಎಲ್ಎಕ್ಸ್ ಸ್ಟಾಪ್ ಅಂಡ್ ಸರ್ ಮೈಲೇಜ್ ಎಷ್ಟು ಕೊಡುತ್ತೆ ಸರ್ ಮೈಲೇಜ್ ಬಂದು ಆಟೋಮೆಟಿಕಲಿ ನಿಮಗೆ ಸಿಟಿ ಒಳಗಡೆ ಒಂದು 10-12 ಬರುತ್ತೆ ಹೈವೇ 14 ಬರುತ್ತೆ ಸರ್ ಹೈವೇ 14 ಬರುತ್ತೆ ಹೌದು ಓಕೆ ಸರ್ ಹಾಗಾದರೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಹ್ಯುಂಡೈ ಆಕ್ಸೆಂಟ್ ಇದೆ ನೋಡ್ಬೋದು ಎಸ್ ಸರ್ ಸರ್ ಇದು ಬಂದು ಆಕ್ಸೆಂಟ್ 2009 ಮಾಡಲ್ ಎಕ್ಸಿಕ್ಯೂಟಿವ್ ಮಾಡಲ್ ಇದು ಓಕೆ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಸಮೇತ ಇದೆ ಬರೀ ಓಡಿರೋದು 40,000 ಇದು ನೆಕ್ಸ್ಟ್ ಸರ್ವಿಸ್ ಬಂದು 50,000 ಸಮಥಿಂಗ್ ಇದೆ ಫುಲ್ಲಿ ಲೋಡೆಡ್ ಇದು ಇದ್ರಲ್ಲಿ ಆಪ್ಷನ್ಸ್ ಅಂತ ಅಂದ್ರೆ ಎಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸ್ ನಾಲ್ಕು ಬರುತ್ತೆ ಓಕೆ ಎಕ್ಸಿಕ್ಯೂಟಿವ್ ಮಾಡೆಲ್ ಅಲ್ಲಿ ಸ್ಟೇರಿಂಗ್ ಅಡ್ಜಸ್ಟಬಲ್ ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಬರುತ್ತೆ ಇದರಲ್ಲಿ ಪ್ರೈಸ್ ಬಂದು ನಿಮಗೆ 2 lakhs ಮಾಡ್ಕೊಡ್ತೀನಿ ಸರ್ ಇದು 2 lakh ಉಂಡೆ ಆಕ್ಸಿಡೆಂಟ್ ಸಿಗ್ತಾ ಇದೆ ನೋಡ್ಬೋದು ಎಸ್ ಸರ್ ನೆಕ್ಸ್ಟ್ ವೆಹಿಕಲ್ ಯಾವುದು ಸರ್ ವರ್ಣಾ ಹ್ಯುಂಡೈ ವರ್ಣಾ ನೋಡ್ಬೋದು ಎಸ್ ಸರ್ ಸರ್ ವರ್ಣಾ ಬಂದು 2007 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಥರ್ಡ್ ಓನರ್ ಗಾಡಿ ಇದು ಇದು ಕಿಲೋಮೀಟರ್ ಬಂದು 70,000 ಓಡಿದೆ ಇದು ಪ್ರೈಸ್ ಬಂದು ನಿಮಗೆ 1,85,000 ಮಾಡ್ಕೊಡ್ತೀನಿ ಸರ್ ಫೈನಲ್ ಒಂದು 1,85,000 ವರ್ಣಾ ಹ್ಯುಂಡೈ ವರ್ಣಾ ಎಷ್ಟು ಕೊಡುತ್ತೆ ಸರ್ ಮೈಲೇಜ್ ಇದು ಸರ್ ಇದು ಬಂದು 12-14 ಬರುತ್ತೆ ಸರ್ 12-14 ಬರುತ್ತೆ ಹೌದು ಓಕೆ ಸರ್ ಹಾಗಾದರೆ ನೆಕ್ಸ್ಟ್ ವೆಹಿಕಲ್ ಯಾವುದು ಸರ್ ಫಿಯೆಟ್ ಲೀನಿಯಾ ನೆಕ್ಸ್ಟ್ ವೆಹಿಕಲ್ ಫಿಯೆಟ್ ಲೀನಿಯಾ ಇದೆ ನೋಡ್ಬೋದು ಎಸ್ ಸರ್ ಸರ್ ಇದು ಬಂದು 16 ಮ್ಯಾನುಫ್ಯಾಕ್ಚರ್ಡ್ 17 ರಿಜಿಸ್ಟ್ರೇಷನ್ ಗಾಡಿ ಇದು 2017 ಮಾಡೆಲ್ ಗಾಡಿ ಸೆಕೆಂಡ್ ಓನರು ಡೀಸೆಲ್ 47,000 ಓಡಿದೆ ಗಾಡಿ ಇದು ಓಕೆ ಇದು ಬಂದು ಫೈನಲ್ ರೇಟು 3,85,000 ಆಗುತ್ತೆ ಸರ್ 3,85,000 ಆಗುತ್ತೆ ಹೌದು ಓಕೆ ಸರ್ ಸೊ ನೋಡ್ಬೋದು ವೀಕ್ಷಕರೇ ಯಾವ ಥರ ಇದೆ ಅಂತ ಹೇಳಿ ಕಂಡೀಷನ್ನು ಆ್ಯಂಡ್ ಇಂಟೀರಿಯರ್ ತುಂಬ ಚೆನ್ನಾಗಿ ಕಾಣ್ತಿದೆ ಸರ್ ಎಷ್ಟು ಕೊಟ್ಟು ಮಾಡ್ತಿರೋದು ವೆಹಿಕಲ್ ಇದಕ್ಕೆ 3,85,000 ಆಗುತ್ತೆ 3,85,000 ಆಗುತ್ತೆ 2017 ಮಾಡೆಲ್ ಹೌದು 16 ಮ್ಯಾನುಫ್ಯಾಕ್ಚರ್ಡ್ 17 ರಿಜಿಸ್ಟ್ರೇಷನ್ ಓಕೆ ಸರ್ ಹಾಗಾದರೆ ನೆಕ್ಸ್ಟ್ ವೆಹಿಕಲ್ ಯಾವುದು ಸರ್ ಹೋಂಡಾ ಸಿಟಿ ಹೋಂಡಾ ಸಿಟಿ ಇದೆ ನೋಡ್ಬೋದು ಎಸ್ ಸರ್ ಸರ್ ಇದು ಬಂದು 2007 ಮಾಡೆಲ್ಲು ಬರೀ 15,000 ಓಡಿದೆ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಸಮೇತ ಓಡಿದೆ ಗಾಡಿ ಇದು ಸೆಕೆಂಡ್ ಓನರ್ ವೆಹಿಕಲ್ಲು ಪೆಟ್ರೋಲ್ ಫುಲ್ಲಿ ಲೋಡೆಡ್ ವೆಹಿಕಲ್ ಇದು ಇದು ಪ್ರೈಸ್ ಬಂದು ನಿಮಗೆ 2,40,000 ಮಾಡ್ಕೊಡ್ತೀನಿ ಸರ್ 2,40,000 ಓಕೆ ಸರ್ ಹಾಗಾದರೆ ಸರ್ ಇದು ಎಷ್ಟು ಕೊಡ್ಬೋದು ಮೈಲೇಜ್ ಇದು ಹೋಂಡಾ ಸಿಟಿ ಸರ್ ಸಿಟಿಲಿ 14-16 ಬರುತ್ತೆ ಹೈವೇ 18 ಬರುತ್ತೆ ಸರ್ ಅದು ಓಕೆ ಓಕೆ ಸರ್ ಆಯಿತು ನೆಕ್ಸ್ಟ್ ವೆಹಿಕಲ್ ಯಾವುದು ಸರ್ ಇದು ಸ್ಕೋಡಾ 80 ಸ್ಕೋಡಾ 80 ಓಕೆ ಏನೇನು ಬರುತ್ತೆ ಸರ್ ಆಪ್ಷನ್ ಇದರಲ್ಲಿ ಸರ್ ಇದು ಫುಲ್ಲಿ ಲೋಡೆಡ್ ವೇರಿಯಂಟ್ ಇದು ಇದರಲ್ಲಿ ಎ ಬಿ ಎಸ್ ಏರ್ ಬ್ಯಾಗು ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು ಮ್ಯಾಕ್ ವೀಲು ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋ ಆ್ಯಂಡ್ ಇದರಲ್ಲಿ 8 ಏರ್ ಬ್ಯಾಗು ಎಲ್ಲ ಡಿಕ್ಕಿ ಸ್ಪೇಸ್ ತುಂಬ ಚೆನ್ನಾಗಿ ಕೊಡ್ತಾನೆ ಇದರಲ್ಲಿ ಸರ್ ಈ ಗಾಡಿ ಡೀಟೇಲ್ಸ್ ಹೇಳ್ತೀರಾ ಸರ್ ಈ ಗಾಡಿ ಬಂದು 2011 ಮಾಡೆಲ್ ಗಾಡಿ ಸೆಕೆಂಡ್ ಓನರ್ ಗಾಡಿ ಇದು ಇದು ಕಿಲೋಮೀಟರ್ ಬಂದು ನಿಮಗೆ 1,14,000 ಸ್ಕೋಡಾದು ಓಡಿದೆ ಅಪ್ ಟು ಡೇಟ್ ಶೋರೂಮ್ ರೆಕಾರ್ಡೆಡ್ ಸಮೇತ ಇದೆ ಸರ್ ಮೀಟರ್ 100% ಗ್ಯಾರಂಟಿ ಇದೆ ಎಲ್ಲ ಆಕ್ಸಿಡೆಂಟ್ ಫ್ರೀ ಇದೆ ಆ್ಯಂಡ್ ಶೀಲ್ಡ್ ಇಂಜಿನ್ ಇದೆ ಸರ್ ಕೋಟ್ ಮಾಡ್ತಿರೋ ಪ್ರೈಸ್ ಇದಕ್ಕೆ ಸರ್ ಇದು ಪ್ರೈಸ್ ಬಂದು ನಿಮಗೆ 6,45,000 ಕೊಡ್ತೀನಿ ಸರ್ ಓಕೆ ಸರ್ ಹಾಗಾದರೆ ನೆಕ್ಸ್ಟ್ ವೆಹಿಕಲ್ ಯಾವುದು ಸರ್ i20 ಹ್ಯುಂಡೈ i20 ಇದೆ ನೋಡ್ಬೋದು ಎಸ್ ಸರ್ ಸರ್ ಇದು ಬಂದು 2013 ಮಾಡೆಲ್ ಗಾಡಿ ಡೀಸೆಲ್ ವೇರಿಯಂಟು ಆಸ್ಟ್ರಾ ಆಪ್ಷನಲ್ ಗಾಡಿ ಇದು ಪುಷ್ಪ ಬಟನ್ ಸ್ಟಾರ್ಟ್ ಬರುತ್ತೆ ಗಾಡೀಲಿ ಇದು ಇದು 55,000 ಓಡಿದೆ ಗಾಡಿ ಕಿಲೋಮೀಟರ್ ಬಂದು ಓಕೆ ಓನರ್ಶಿಪ್ ಬಂದು ಸೆಕೆಂಡ್ ಓನರು ಇನ್ಶೂರೆನ್ಸ್ ರನ್ನಿಂಗ್ ಇದೆ ಇದು ಪ್ರೈಸ್ ಬಂದು 4,10,000 ಮಾಡಿಸ್ಕೊಡ್ತಾಯಿದ್ದೀನಿ ಸರ್ 4,10,000 13 ಡೀಸೆಲ್ಲು ಆಸ್ಟ್ರಾ ಆಪ್ಷನಲ್ ಗಾಡಿ ಸಿಗ್ತಾ ಇದೆ ಪುಷ್ಪ ಬಟನ್ ಸ್ಟಾರ್ಟ್ ಗಾಡಿ ಓಕೆ ಸರ್ ಹಾಗಾದರೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಸ್ಕೋಡಾ ಫ್ಯಾಬಿಯಾ ಇದೆ ನೋಡ್ಬೋದು ಎಸ್ ಸರ್ ಸರ್ ಸ್ಕೋಡಾ ಫ್ಯಾಬಿಯಾ ಬಂದು 2008 ಮಾಡೋ ಗಾಡಿ ಇದು ಟಾಪ್ ಎಂಡ್ ವೇರಿಯಂಟು ಇದರಲ್ಲಿ ವಿತ್ ಸನ್ ರೂಫ್ ಸಹ ಬರುತ್ತೆ ಇದರಲ್ಲಿ ನೀವು ನೋಡ್ಬೋದು ಡೀಸೆಲ್ ವೇರಿಯಂಟ್ ಗಾಡಿ 1.4 ಇಂಜಿನ್ ಇದು ಇದು ಪ್ರೈಸ್ ಬಂದು ನಿಮಗೆ 2,45,000 ಮಾಡ್ಕೊಡ್ತೀನಿ ಸರ್ 2,45,000 ಸ್ಕೋಡಾ ಫ್ಯಾಬಿಯಾ ಸಿಗ್ತಾ ಇದೆ ಫ್ಯಾಬಿಯಾ ಡೀಸೆಲ್ಲು ಅದುವೇ ವಿತ್ ಸನ್ ರೂಫ್ ವೆಹಿಕಲ್ಲು ಓಕೆ ಸರ್ ಹಾಗಾದರೆ ನೆಕ್ಸ್ಟ್ ವೆಹಿಕಲ್ ಹೋಗ್ಬಿಡೋಣ ನೆಕ್ಸ್ಟ್ ವೆಹಿಕಲ್ ಸರ್ ಇದು ಸರ್ ಆಟೋಮೆಟಿಕ್ i10 ಹ್ಯುಂಡೈ i10 ನೋಡ್ಬೋದು ಎಸ್ ಸರ್ ಸರ್ ಇದು ಬಂದು 2010 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ 60,000 ಓಡಿದೆ 60,000 ಓಡಿದೆ ಇದು ಮ್ಯಾಗ್ನಾ ವರ್ಷನ್ನು ಓಕೆ ಇದು ಪ್ರೈಸ್ ಬಂದು ನಿಮಗೆ 2,95,000 ಆಗುತ್ತೆ ಸರ್ 2,95,000 ಆಗುತ್ತೆ ಹೌದು ಓಕೆ ಸರ್ ಹಾಗಾದರೆ ಸರ್ i10 ಎಷ್ಟು ಕೊಡ್ಬೋದು ಮೈಲೇಜ್ ಇದು ಸರ್ ಮೈಲೇಜ್ ಇದು ಬಂದು ಸಿಟಿ ಒಳಗಡೆ 12 ಬರುತ್ತೆ ಹೈವೇ 14-16 ಬರುತ್ತೆ ಸರ್ ಆಟೋಮೆಟಿಕ್ ಇದು ಹೌದು ಓಕೆ ಸರ್ ಹಾಗಾದರೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ವರ್ಣಾ ಇದೆ ನೋಡ್ಬೋದು ಎಸ್ ಸರ್
ಸರ್ ಇದು ಬರೋದು ವರ್ಣ ಫ್ಲೂಡಿಕ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು 2013 ಮಾಡಲು ಗಾಡಿ ಡೀಸೆಲ್ಲು ಓನರ್ಶಿಪ್ ಬಂದು ಸೆಕೆಂಡ್ ಓನರು ಇನ್ಶೂರೆನ್ಸ್ ಅಪ್ಡೇಟ್ ಇದೆ ಕಿಲೋಮೀಟರ್ ಬಂದು 58,000 ನೋಡಿದೆ ಇದು ಓಕೆ ಇದರಲ್ಲಿ ಪ್ರೈಸ್ ಬಂದು ನಿಮಗೆ 485,000 ಮಾಡಿಕೊಡ್ತೀನಿ ಸರ್ 485,000 ಹ್ಯುಂಡೈ ವರ್ಣ ಆಟೋಮೆಟಿಕ್ ವೆಹಿಕಲ್ ಸಿಗ್ತಾ ಇದೆ ನಿಮಗೆ ಹೌದು 13 ಮಾಡಲ್ ಅದನ್ನು 2013 ಮಾಡಲ್ ಓಕೆ ಸರ್ ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ಡಸ್ಟರ್ ನೋಡ್ಬೋದು ಎಸ್ ಸರ್ ಸರ್ ಡಸ್ಟರ್ ಬಂದು 2017 ಮಾಡಲ್ ಗಾಡಿ ಇದು 52,000 ಓಡಿದೆ ಸಿಂಗಲ್ ಓನರ್ ಗಾಡಿ ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಪೆಟ್ರೋಲ್ ವೇರಿಯಂಟ್ ಗಾಡಿ ಓಕೆ ಇದು ಪ್ರೈಸ್ ಬಂದು ನಿಮಗೆ 850,000 ಮಾಡಿಸ್ಕೊಡ್ತೀನಿ ಸರ್ 850,000 ಆಟೋಮೆಟಿಕ್ ವರ್ಷನ್ ಗಾಡಿ ಪೆಟ್ರೋಲು ವಿತ್ 2017 ನ್ಯೂ ಶೇಪ್ ವೆಹಿಕಲ್ಲು ನಿಮ್ಗೆ ಆ ಪ್ರೈಸಿಗೆ ಸಿಗ್ತಾ ಇದೆ ಓಕೆ ಸರ್ ಹಾಗಾದ್ರೆ ಸರ್ ಡಸ್ಟರ್ ಎಷ್ಟು ಕೊಡ್ಬೋದು ಮೈಲೇಜ್ ಇದು ಸರ್ ಡಸ್ಟರ್ ಬಂದು ನಿಮಗೆ 12 ಬರುತ್ತೆ ಸರ್ ಆಟೋಮೆಟಿಕ್ ಎಲ್ಲ 12 ಬರುತ್ತೆ ಆ್ಯಂಡ್ ಮ್ಯಾಗ್ ವೀಲ್ ಕೂಡ ಇದೆ ನೋಡ್ಬೋದು ಕಂಪ್ನಿ ಫಿಟ್ಟೆಡ್ ಮ್ಯಾಗ್ ವೀಲು ಓಕೆ ಸರ್ ನೆಕ್ಸ್ಟ್ ABS ಏರ್ ಬ್ಯಾಗು ಟಚ್ ಸ್ಕ್ರೀನ್ ಸಿಸ್ಟಮು ಆ್ಯಂಡ್ ಈ ಸ್ಟೇರಿಂಗ್ ಅಡ್ಜಸ್ಟಬಲ್ಲು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲದು ಬರುತ್ತೆ ಸರ್ ಇದರಲ್ಲಿ ಓಕೆ ಸರ್ ಆಗ ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಐಟೆನ್ ಇದೆ ನೋಡ್ಬೋದು ಎಸ್ ಸರ್ ಸರ್ ಇದು ಬಂದು ಐಟೆನ್ 2013 ಮಾಡಲ್ ಗಾಡಿ ಪೆಟ್ರೋಲ್ ವಿತ್ LPG ಬರುತ್ತೆ ಇದು ಸೆಕೆಂಡ್ ಓನರ್ ಗಾಡಿ ಓಕೆ ಇದು ಕಿಲೋಮೀಟರ್ ಬಂದು 70,000 ಓಡಿದೆ ಗಾಡಿ ಓನರ್ಶಿಪ್ ಬಂದು ಸೆಕೆಂಡ್ ಓನರು ಇನ್ಶೂರೆನ್ಸ್ ರನ್ನಿಂಗ್ ಕೊಡ್ತೀನಿ ಫೈನಲ್ಲು 3,45,000 ಮಾಡ್ಕೊಡ್ತೀನಿ 3,45,000 ಐಟೆನ್ ಆಗ್ತಾ ಇದೆ ಐಟೆನ್ ಪೆಟ್ರೋಲ್ ವಿತ್ LPG ವೆಹಿಕಲ್ ನ್ಯೂ ಶೇಪ್ ಬರುತ್ತೆ ಇದು ಓಕೆ ಸರ್ ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಗ್ರ್ಯಾಂಡ್ ಐಟೆನ್ ಇದೆ ನೋಡ್ಬೋದು ಐಟೆನ್ ಅಂತೂ ತುಂಬಾ ಆಪ್ಷನ್ ಇದೆ ಅಂತ ಹೇಳ್ಬೋದು ಎಸ್ ಸರ್ ಸರ್ ಇದು ಬಂದು 2014 ಮಾಡಲ್ ಪೆಟ್ರೋಲ್ ವೇರಿಯಂಟು ಮ್ಯಾಗ್ನಾ ವರ್ಷನ್ ಸರ್ ಇದು ತುಂಬಾ ಕಮ್ಮಿ ಓಡಿದೆ 39,000 ಓಡಿದೆ ಗಾಡಿ ಕಂಪ್ಲೀಟ್ ಶೋರೂಮ್ ಸಮೇತ ಶೋರೂಮ್ ರೆಕಾರ್ಡೆಡ್ ಸಮೇತ ಇದೆ ಓಕೆ ಇದು ಪ್ರೈಸ್ ಬಂದು 3,75,000 ಕೊಡಿಸ್ತೀನಿ ಸರ್ ಹ್ಯುಂಡೈ ಗ್ರ್ಯಾಂಡ್ ಐಟೆನ್ 1.2 liter ಇಂಜಿನ್ ಬರುತ್ತೆ ಇದರಲ್ಲಿ ಸರ್ ಮೈಲೇಜ್ ಎಷ್ಟು ಕೊಡ್ಬೋದು ಇದು ಸರ್ 14-16 ಹೈವೇ 18 ಬರುತ್ತೆ ಸರ್ ಓಕೆ ಸರ್ ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಐಟೆನ್ ಇದೆ ನೋಡ್ಬೋದು ಎಸ್ ಸರ್ ಸರ್ ಇದನ್ನು ಸೇಮ್ ಡೀಟೇಲ್ಸು 2010 ಮಾಡಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗಾಡಿ ಇದನ್ನು ಸೆಕೆಂಡ್ ಓನರು 52,000 ಓಡಿದೆ ಗಾಡಿ ಓಕೆ ಮ್ಯಾಗ್ನಾ ವೇರಿಯಂಟು ಸರ್ ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸರ್ ಇದಕ್ಕೆ 2,85,000 ಸಿಗುತ್ತೆ ಸರ್ ನಿಮಗೆ 2,85,000 ಹ್ಯುಂಡೈ ಗ್ರ್ಯಾಂಡ್ ಐಟೆನ್ನು ಯಾವ ಮಾಡಲ್ 2010 ಮಾಡಲ್ಲ ಇದು ಹೌದು ಸರ್ ಓಕೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ರೆನಾಲ್ಟ್ ಕ್ವಿಡ್ ಇದೆ ನೋಡ್ಬೋದು ಎಸ್ ಸರ್ ಸರ್ ರೆನಾಲ್ಟ್ ಕ್ವಿಡ್ ಬಂದು ಇದು 2016 ಮಾಡಲ್ ಆಟೋಮೆಟಿಕ್ ಗಾಡಿ ಇದು ಇದು ಬಂದು ಸೆಕೆಂಡ್ ಓನರ್ ಗಾಡಿ ಕಿಲೋಮೀಟರ್ ಬಂದು 40,000 ಓಡಿದೆ ಓಕೆ ಪ್ರೈಸ್ ಬಂದು ನಿಮಗೆ 3,25,000 ಮಾಡ್ಕೊಡ್ತೀನಿ ಸರ್ 3,25,000 ರೆನಾಲ್ಟ್ ಕ್ವಿಡ್ ಸಿಗ್ತಾ ಇದೆ ವಿತ್ ಆಟೋಮೆಟಿಕ್ ಗಾಡಿ ಪೆಟ್ರೋಲ್ ವೇರಿಯಂಟು XT ಆಪ್ಷನ್ ಏನೇನು ಬರುತ್ತೆ ಇದರಲ್ಲಿ ಸರ್ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ABS ಏರ್ ಬ್ಯಾಗು ಆ್ಯಂಡ್ ಇನ್ಬಿಲ್ಟ್ ಸಿಸ್ಟಮ್ಮು ಎಲ್ಲ ಬರುತ್ತೆ ಸರ್ ಸರ್ ಕ್ವಿಡ್ ಎಷ್ಟು ಕೊಡ್ಬೋದು ಮೈಲೇಜ್ ಇದು ಸರ್ 16-18 ಬರುತ್ತೆ ಸರ್ ಸರ್ ಫಾರ್ಚುನರ್ ಬಂದು 2013 ಮಾಡಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಡೀಸೆಲ್ ಗಾಡಿ ಇದು ಸೆಕೆಂಡ್ ಓನರ್ ಗಾಡಿ ಇದು 180,000 ಓಡಿದೆ ಗಾಡಿ ಇದು ಪ್ರೈಸ್ ಬಂದು ನಿಮಗೆ 15 lakhs ಮಾಡ್ಕೊಡ್ತೀನಿ ಸರ್ ಫೈನಲ್ಲು 15 lakhs ಫಾರ್ಚುನರ್ 4x4 ಸರ್ ಇದು ಹೌದು ಸರ್ ಸೊ ಲಕ್ಸುರಿ ವಿತ್ ಆಫ್ ರೋಡ್ ಎಕ್ಸ್ಪೀರಿಯನ್ಸು ಇದೆಲ್ಲ ನೀವು ಒಳ್ಳೆ ಅಡ್ವೆಂಚರ್ ಎಲ್ಲ ಮಾಡ್ತೀರಾ ಅಂತ ಹೇಳಿದ್ರೆ ಆ ಫಾರ್ಚುನರ್ ಆರಾಮಾಗಿ ತೊಗೊಬೋದು ನೆಕ್ಸ್ಟ್ ವೆಹಿಕಲ್ ಮುಂದೆ ಒಂದು ಫೋರ್ಡ್ ಎಂಡೋವರ್ ಇದೆ ನೋಡ್ಬೋದು ಎಸ್ ಸರ್ ಸರ್ ಇದು ಬಂದು 2005 ಮಾಡಲ್ ಗಾಡಿ ಇದು ಓಕೆ ಡಾಕ್ಯುಮೆಂಟ್ FC ಎಲ್ಲ ರನ್ನಿಂಗ್ ಇದೆ ಇದರಲ್ಲಿ ಕಿಲೋಮೀಟರ್ ಬಂದು 130,000 ಓಡಿದೆ ಗಾಡಿ ಇದು ಇದು ಪ್ರೈಸ್ ಬಂದು ನಿಮಗೆ 4,25,000 ಮಾಡಿಸ್ಕೊಡ್ತೀನಿ ಸರ್ 4,25,000 ಇದು ಕೂಡ 4x4 ಅಲ್ಲ ಸರ್ ಇದು ಹೌದು ಸರ್ ಸೊ 4x4 ಒಳ್ಳೆ ಅಡ್ವೆಂಚರ್ ಗಾಡಿಗಳು ಬೇಕು ಅಂತ ನೋಡ್ತಿರೋರು ಸಾಕಷ್ಟು ಗಾಡಿಗಳಿದೆ ಇಲ್ಲಿ ನಿಮಗೆ ನೋಡ್ಬೋದು ಫಾರ್ಚುನರ್ ಆಗಿರ್ಬೋದು ಮತ್ತು ಇನ್ನೊಂದು ಸ್ಕೋಡಾ 80 ಅಂತ ನೋಡಿದ್ರಿ ಅದು ಕೂಡ ನಿಮಗೆ 4x4 ಆ್ಯಂಡ್ ಅದಲ್ದಲ್ಲೇ ನಿಮಗೆ ಇಲ್ಲಿ ನಿಮಗೆ ಫೋರ್ಡ್ ಎಂಡೋವರ್ ಸಿಗ್ತಾ ಇದೆ ಎಂಡೋವರ್ ಕೂಡ 4x4 ಸರ್ ಎಷ್ಟು ಕೊಟ್ಟು ಮಾಡ್ತೀರಾ ಅಂತ ಹೇಳಿದ್ರಿ ಇದಕ್ಕೆ 4,25,000 ಮಾಡ್ಕೊಡ್ತೀನಿ ಸರ್ 4,25,000 ನಿಮಗೆ ಫೋರ್ಡ್ ಎಂಡೋವರ್ ಸಿಗುತ್ತೆ 4x4 ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಪ್ರೀಮಿಯರ್ ರಿಯೋ ಇದೆ ನೋಡ್ಬೋದು ಎಸ್ ಸರ್ ಸರ್ ಇದು ಬಂದು 2013 ಮಾಡಲ್ ಗಾಡಿ 22,000 ಓಡಿರೋ ಗಾಡಿ ಇದು ಇದು ಪೆಟ್ರೋಲ್ ವೇರಿಯಂಟು ಓಕೆ ಇದರಲ್ಲಿ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ ಇದರಲ್ಲಿ ಪ್ರೈಸ್ ಬಂದು ನಿಮಗೆ 2,85,000 ಮಾಡ್ಕೊಡ್ತೀನಿ ಸರ್ 2,85,000 ಪ್ರೀಮಿಯರ್ ರಿಯೋ ಬರ್ತಾ ಇದೆ ಸೊ 13 ಮಾಡಲು ಬರೀ 22,000 ಓಡಿರೋ ಗಾಡಿ ನೋಡ್ಬೋದು ವೀಕ್ಷಕರೇ ನೀವು ಲಾಸ್ಟ್ ವೀಡಿಯೋಗೂ ಮತ್ತು ಈ ವಿಡಿಯೋಗೂ ಕಂಪೇರ್ ಮಾಡ್ಕೊಬೋದು ಪ್ರೈಸಸ್ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿ ಇನ್ ದ ಸೆನ್ಸ್ ಅಷ್ಟು ಕಮ್ಮಿ ಬೆಲೆ ಕೊಡ್ತಿದ್ದಾರೆ ಈ ಸತಿ ಸೊ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ ನೋಡ್ಬೋದು ಎಸ್ ಸರ್
ಸರ್ ಶಿಫ್ಟ್ ಬಂದು ಇದು 2016 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಜೆಡ್ ಎ ಪ್ಲಸ್ ಇದು ಓಕೆ ಇದು ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಬರುತ್ತೆ ಇದರಲ್ಲಿ ಓಕೆ ಇದು ಪ್ರೈಸ್ ಬಂದು ನಿಮಗೆ 6,25,000 ಮಾಡ್ಕೊಡ್ತೀನಿ ಸರ್ 6,25,000 ಏನೇನು ಆಪ್ಷನ್ ಬರುತ್ತೆ ಸರ್ ಇದರಲ್ಲಿ ಸರ್ ಇದು ಜೆಡ್ ಎ ಪ್ಲಸ್ ಪುಷ್ ಬಟನ್ ಸ್ಟಾರ್ಟ್ ಎ ಬಿ ಎಸ್ ಏರ್ ಬ್ಯಾಗು ಸ್ಟೇರಿಂಗ್ ಅಡ್ಜಸ್ಟಬಲ್ ಮ್ಯಾಗ್ ವೀಲ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್ ಅಡಿಷನಲ್ ಮ್ಯಾಗ್ ವೀಲ್ ಕೂಡ ಹಾಕಿದ್ದಾರೆ ನೋಡ್ಬೋದು ಸೊ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಸರ್ ಎಷ್ಟು ಕೊಟ್ಟು ಮಾಡ್ತಿರೋದು ಅಂತ ಹೇಳಿದ್ರೆ ಇದಕ್ಕೆ 6,25,000 6,25,000 ಓಕೆ ಸರ್ ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಯಾವ್ದು ಸರ್ ಇದು ಸರ್ ಹೋಂಡಾ ಅಮೇಜ್ ಹೋಂಡಾ ಅಮೇಜ್ ಇದೆ ನೋಡ್ಬೋದು ಎಸ್ ಸರ್ ಸರ್ ಹೋಂಡಾ ಅಮೇಜ್ ಬಂದು 2015 ಮಾಡಲ್ ಡೀಸೆಲ್ ವೇರಿಯಂಟ್ ಎಸ್ ವೇರಿಯಂಟ್ ಇದು ಇದು ಕಿಲೋಮೀಟರ್ ಬಂದು ನಿಮ್ಗೆ 68,000 ಓಡಿದೆ ಗಾಡಿ ಓಕೆ ಇದು ಓನರ್ಶಿಪ್ ಬಂದು ಸೆಕೆಂಡ್ ಓನರ್ ಗಾಡಿ ರೇಟ್ ಬಂದು ನಿಮ್ಗೆ 4,45,000 ಮಾಡ್ಕೊಡ್ತೀನಿ ಸರ್ 4,45,000 ಸರ್ ಮೈಲೇಜ್ ಎಷ್ಟು ಕೊಡ್ಬೋದು ಇದು ಸರ್ 16-18 ಬರುತ್ತೆ ಸರ್ ಸಿಟಿಲಿ 16-18 ಬರುತ್ತೆ ಹೌದು ಓಕೆ ಸರ್ ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ಸ್ಯಾಂಡ್ ಪ್ರೋ ಇದೆ ನೋಡ್ಬೋದು ಎಸ್ ಸರ್ ಸರ್ ಇದು ಬಂದು 2006 ಮಾಡಲ್ ಸಿಂಗಲ್ ಓನರ್ ಎಕ್ಸ್ಪೋರ್ಟ್ ಟಾಪ್ ಎಂಡ್ ವೇರಿಯಂಟ್ ಇದು ಇದು ಇದ್ರಲ್ಲಿ 4 ಪವರ್ ವಿಂಡೋ ಎ ಸಿ ಪವರ್ ಸ್ಟೇರಿಂಗ್ ಬರುತ್ತೆ ಇದು ಬಂದು ಪ್ರೈಸ್ ಬಂದು 1,55,000 ಮಾಡ್ಕೊಡ್ತಿದ್ದೀನಿ ಸರ್ 1,55,000 ಮಾಡ್ಕೊಡ್ತೀರಾ ಹೌದು ಓಕೆ ಸರ್ ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಎಸ್ ಕ್ರಾಸ್ ಇದೆ ನೋಡ್ಬೋದು ಸುಜುಕಿ ಎಸ್ ಕ್ರಾಸ್ ಎಸ್ ಸರ್ ಸರ್ ಎಸ್ ಕ್ರಾಸ್ ಬಂದು 2017 ಮಾಡಲ್ ಗಾಡಿ ಸಿಂಗಲ್ ಓನರ್ ಗಾಡಿ 75,000 ಓಡಿದೆ ಗಾಡಿ ಇದು ಮಿಡಲ್ ವೇರಿಯಂಟ್ ಬರುತ್ತೆ ಇದು ಎ ಸಿ ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಅಂಡ್ ಸಿಸ್ಟಮ್ ಇದೆ ಇದು ಅದ್ರ ಜೊತೆಗೆ ಸಿಂಗಲ್ ಏರ್ ಬ್ಯಾಗೂ ಇದೆ ಇದು ಪ್ರೈಸ್ ಬಂದು ನಿಮಗೆ ಫೈನಲ್ ಟು ಫೈನಲ್ಲು 6,500 ಮಾಡ್ಕೊಟ್ಬಿಡ್ತೀನಿ ಸರ್ 6,50,000 ನಿಮಗೆ ಮಾರುತಿ ಸುಜುಕಿ ಎಸ್ ಕ್ರಾಸ್ ಯಾವ ಮಾಡೆಲ್ ಸರ್ ಇದು 17 ಮಾಡೆಲ್ ಗಾಡಿ ಸಿಂಗಲ್ ಓನರ್ ಗಾಡಿ 75,000 ಡೀಸೆಲ್ ವೇರಿಯಂಟ್ ಗಾಡಿ ಓಕೆ 75,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಹೌದು ಓಕೆ ಸರ್ ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು SX4 ಇದೆ ನೋಡ್ಬೋದು ಎಸ್ ಸರ್ ಸರ್ SX4 ಬಂದು 2008 ಮಾಡೆಲ್ ಗಾಡಿ ಸಿಂಗಲ್ ಓನರ್ ಗಾಡಿ ZXI ಟಾಪ್ ಎಂಡ್ ವೇರಿಯಂಟ್ ಇದು ಓಕೆ 52,000 ಓಡಿದೆ ಇದು ಅಡಿಷನಲಿ ಟಸ್ಕಿನ್ ಸಿಸ್ಟಮ್ ಬ್ಯಾಕ್ ಕ್ಯಾಮ್ರಾ ಎಲ್ಲ ಇನ್ಬಿಲ್ಟ್ ಇದೆ ಅಂಡ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಇದರಲ್ಲಿ ಇದು ಪ್ರೈಸ್ ಬಂದು ನಿಮಗೆ ಫೈನಲ್ ಟು ಫೈನಲ್ 2,65,000 ಮಾಡ್ಕೊಡ್ತೀನಿ ಸರ್ 2,65,000 ಮಾಡ್ಕೊಡ್ತೀರಾ ಹೌದು ಓಕೆ ಸರ್ ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಮಾರುತಿ ವ್ಯಾಗನರ್ ಸ್ಟಿಂಗ್ರೇ ವ್ಯಾಗನರ್ ಇದೆ ನೋಡ್ಬೋದು ವ್ಯಾಗನರ್ ಸ್ಟಿಂಗ್ರೇ ಇದು ಹೌದು ಸೊ ಸ್ಪೆಷಲ್ ಎಡಿಷನ್ ಅಲ್ಲ ಸರ್ ಇದು ಹೌದು ಸರ್ ಓಕೆ ಸರ್ ಹೇಳಿ ಸರ್ ಇದು ಸರ್ ಇದು ಬಂದು 2013 ಮಾಡೆಲ್ ಗಾಡಿ ಸಿಂಗಲ್ ಓನರ್ ಗಾಡಿ ಇದು ಬರೀ 24,000 ಓಡಿದೆ ಗಾಡಿ ಇದು ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಸಮೇತ ಸಿಗುತ್ತೆ ನಿಮಗೆ ಇದ್ರಲ್ಲಿ ಆಪ್ಷನ್ ವೈಸ್ ಹೋದ್ರೆ ನಿಮಗೆ ಎ ಸಿ ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಬರುತ್ತೆ ಇನ್ಬಿಲ್ಟ್ ಕಂಪ್ನಿ ಸಿಸ್ಟಮ್ ಸಿಗುತ್ತೆ ಅಂಡ್ ಮಿರರ್ ಅಡ್ಜಸ್ಟಬಲ್ ಸಿಗುತ್ತೆ ಇದರಲ್ಲಿ ಓಕೆ ಇದರಲ್ಲಿ ಅಂಡ್ ಅದ್ರ ಜೊತೆಗೆ ಮ್ಯಾಗ್ ವೀಲ್ ಸಿಗುತ್ತೆ ನಿಮಗೆ ಓಕೆ ಕಂಪ್ನಿ ಫಿಟ್ಟಿಂಗ್ ಮ್ಯಾಗ್ ವೀಲ್ ಬರುತ್ತೆ ಸ್ಪಾಯ್ಲರು ಅಂಡ್ ಎಲ್ ಇ ಡಿ ಲೈಟ್ಸ್ ಬರುತ್ತೆ ಇದರಲ್ಲಿ ಓಕೆ ನೀವು ನೋಡ್ಬೋದು ಪ್ರೊಜೆಕ್ಟರ್ ಲೈಟ್ಸು ಅಂಡ್ ಎಲ್ ಇ ಡಿ ಲೈಟ್ಸ್ ಬರುತ್ತೆ ಇದರಲ್ಲಿ ಇದು ಪ್ರೈಸ್ ಬಂದು ನಿಮಗೆ 3,85,000 ಆಗುತ್ತೆ ಗಾಡಿ 3,85,000 ಯಾವ ಮಾಡೆಲ್ ಸರ್ ಇದು 13 ಮಾಡೆಲ್ ಸಿಂಗಲ್ ಓನರ್ ಓನ್ಲಿ 24,000 ಓಡಿರೋ ಗಾಡಿ ಓಕೆ ಸರ್ ಅದು ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಸಮೇತ ಸರ್ ಮೈಲೇಜ್ ಎಷ್ಟು ಕೊಡುತ್ತೆ ಇದು ವ್ಯಾಗನರು ಸರ್ ಸಿಟಿಲೇ 16-16 ಬರುತ್ತೆ 16-18 ಅಂತಾರೆ ಹೈವೇ ಆರಾಮ್ ಸರ್ 20 ಬರುತ್ತೆ ಸರ್ ನಿಮಗೆ 1 liter ಇಂಜಿನ್ ಇದು ತುಂಬ ಚೆನ್ನಾಗಿ ಬರುತ್ತೆ ಮೈಲೇಜ್ ಓಕೆ ಸರ್ ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಐಟನ್ ಇದೆ ನೋಡ್ಬೋದು ಐಟನ್ ನೋಡ್ತಿರೋದು ಸಾಕಷ್ಟು ಆಪ್ಷನ್ ಇದೆ ಆಲ್ರೆಡಿ ಹೇಳಿದ್ದೀನಿ ನಾನು ಸೊ ಮತ್ತೊಂದು ಬ್ಲೂ ಕಲರ್ ಐಟನ್ ಇದೆ ಎಸ್ ಸರ್ ಸರ್ ಇದು ಬಂದು 2008 ಮಾಡೆಲ್ ಗಾಡಿ ಸಿಂಗಲ್ ಓನರ್ ಗಾಡಿ ಇದು ಇದು ಮ್ಯಾಗ್ನ ಆಪ್ಷನಲ್ ಅಂತ ಬರುತ್ತೆ ಇದು ಓಕೆ ಇದರಲ್ಲಿ ಎ ಬಿ ಎಸ್ ಏರ್ ಬ್ಯಾಗು ಎಲ್ಲ ಬರುತ್ತೆ ಇದರಲ್ಲಿ ನಿಮ್ ಕಿಲೋಮೀಟರ್ ಬಂದು 68,000 ಓಡಿದೆ ಗಾಡಿ ಇದು ಇದು ಪ್ರೈಸ್ ಬಂದು ನಿಮಗೆ 2,30,000 ಕೊಟ್ಬಿಡ್ತೀನಿ ಸರ್ 2,30,000 ನಿಮಗೆ ಹ್ಯುಂಡೈ ಐಟನ್ ಸಿಗ್ತಾ ಇದೆ ಓಕೆ ಸರ್ ನೆಕ್ಸ್ಟ್ ವೆಹಿಕಲ್ ಜೆನ್ ಎಸ್ಟಿಲೋ ಇದೆ ನೋಡ್ಬೋದು ಎಸ್ ಸರ್ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಜೆನ್ ಎಸ್ಟಿಲೋ ಇದೆ ನೋಡ್ಬೋದು ಎಸ್ ಸರ್ ಸರ್ ಇದು ಬಂದು ಜೆನ್ ಎಸ್ಟಿಲೋ ಬಂದು 2008 ಮಾಡೆಲ್ ಗಾಡಿ 68,000 ಓಡಿದೆ ಇದು ಗಾಡಿ ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಇನ್ಶೂರೆನ್ಸು ಇದೆ ಓಕೆ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಸಮೇತ ಇದೆ ಗಾಡಿ ಇದು ಬಂದು ಒರಿಜಿನಲ್ ಪೇಂಟ್ ಅಂಡ್ ಅನ್ಟಚ್ ಪೀಸ್ ಇದು ಇದು ಪ್ರೈಸ್ ಬಂದು 1,65,000 ನಿಮಗೆ ಕೊಡಿಸ್ತೀನಿ ಸರ್ 1,65,000 ಜೆನ್ ಎಸ್ಟಿಲೋ ಸಿಗ್ತಾ ಇದೆ 2008 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ವಿತ್ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಸಮೇತ ಓಕೆ ಸರ್ ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ಟಾಟಾ ನ್ಯಾನೋ ಯಾವ್ದಾದ್ರು ಲೋ ಬಜೆಟ್ ನೋಡ್ತಿರೋರ್ಗೆ ಟಾಟಾ ನ್ಯಾನೋ ಕೂಡ ಇದೆ ಇಲ್ಲಿ ಎಸ್ ಸರ್ ನ್ಯಾನೋ ಬಂದು 2012 ಮಾಡೆಲ್ ಗಾಡಿ ಇದು ಇದು ಬಂದು ನಾರ್ಮಲ್ ಅಡಿಷನ್ ಇದರಲ್ಲಿ ಪವರ್ ಸ್ಟೇರಿಂಗ್ ಬರಲ್ಲ ಇದು ಎ ಸಿ ಬರುತ್ತೆ ಸಿಸ್ಟಮ್ ಬರುತ್ತೆ ಅಂಡ್ ಮ್ಯಾಗ್ ವೀಲ್ ಬರುತ್ತೆ ಇದರಲ್ಲಿ ಓಕೆ ಇದು ಕಿಲೋಮೀಟರ್ ಬಂದು ನಿಮಗೆ
30,000 ನೋಡಿದೆ ಗಾಡಿ ಇದು. ಇದು ಪ್ರೈಸಸ್ ಬಂದು ನಿಮ್ಗೆ 95,000 ಮಾಡಿಸ್ಕೊಡ್ತೀನಿ ಸರ್. ಸೊ 95,000 ನಿಮ್ಗೆ ಟಾಟಾ ನ್ಯಾನೋ ಸಿಗ್ತಾ ಇದೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಯಾರಾದ್ರೂ ಎಲೆಕ್ಟ್ರಿಕ್ ವೆಹಿಕಲ್ ನೋಡ್ತಿರೋರ್ಗೆ ಮಹೇಂದ್ರ E2 ಅಲ್ಲ ಸರ್ ಇದು? ಹೌದು ಸರ್, ಮಹೇಂದ್ರ E2 ಇದೆ ನೋಡ್ಬೋದು. ಎಸ್ ಸರ್. ಸರ್ ಇದು ಬಂದು 2016 ಮಾಡೆಲ್ ಗಾಡಿ, ಸಿಂಗಲ್ ಓನರ್ ವೇರಿಯಂಟ್. ಇದು ಬಂದು 42,000 ನೋಡಿದೆ ಗಾಡಿ. ಓಕೆ, ಪ್ರೈಸಿಂಗ್ ಬಂದು ನಿಮ್ ಚಾನಲ್ ವೈಸಿಂದ 3 lakhs ಫೈನಲ್ ಮಾಡ್ಕೊಡ್ತೀನಿ ಸರ್. 3 lakhs ಫೈನಲ್ ಮಾಡ್ಕೊಡ್ತೀರಾ? ಏನೇನು ಆಪ್ಷನ್ ಬರುತ್ತೆ ಸರ್ ಇದರಲ್ಲಿ? ಸರ್ ಇದರಲ್ಲಿ AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಅಂಡ್ ಪವರ್ ವಿಂಡೋಸ್ ಬರುತ್ತೆ, ಅಂಡ್ ಇನ್ಬಿಲ್ಟ್ ಸಿಸ್ಟಮ್ ಸಹ ಬರುತ್ತೆ ಇದರಲ್ಲಿ. ಇನ್ಬಿಲ್ಟ್ ಸಿಸ್ಟಮ್ ಸಹ ಬರುತ್ತೆ, ಅಂಡ್ ನಿಮಗೆ ಇನ್ಸ್ಟ್ರೂಮೆಂಟ್ ಕಸ್ಟರ್ ನೋಡ್ಬೋದು, ತುಂಬ ಡಿಫ್ರೆಂಟ್ ಆಗಿದೆ ಎಲೆಕ್ಟ್ರಿಕ್ ವೆಹಿಕಲ್ ಆಗಿರೋದ್ರಿಂದ. ಸರ್ ಚಾರ್ಜ್ ಇದು 4 seat ಎಲೆಕ್ಟ್ರಿಕ್ ಗಾಡಿ, ಇದು 4 ಜನ ಕುತ್ಕೊಂಡು ಓಡಾಡ್ಬೋದು ಆರಾಮ. ಸೊ 4 seater ಇದು ಸರ್. ಒಂದ್ ಚಾರ್ಜಿಗೆ ಎಷ್ಟು ಕಿಲೋಮೀಟರ್ ಹೋಗ್ಬೋದು ರೇಂಜ್? 100 kilometers ಬರುತ್ತೆ ಸರ್. 100 kilometers ಬರುತ್ತೆ. ಓಕೆ ಸರ್, ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ಆಲ್ಟೋ ಇದೆ ನೋಡ್ಬೋದು. ಎಸ್ ಸರ್. ಸರ್ ಆಲ್ಟೋ ಬಂದು ನಿಮಗೆ 2005 ಮಾಡೆಲ್ ಗಾಡಿ ಇದು. ಓಕೆ, ಕಂಪ್ಲೀಟ್ ಎಲ್ಲಾನು ನಾನು ಕರ್ನಾಟಕ ಟ್ಯಾಕ್ಸ್ ಎಲ್ಲ ಪೇ ಮಾಡಿ ನಂಬರ್ ಸಮೇತ ಕೊಡ್ತೇನೆ ಇದು. 1 lakhಕ್ಕೆ ನಿಮ್ ಚಾನಲ್ ವೈಸ್ ಇಂದ ಕೊಡಿಸ್ತೀನಿ ಸರ್ ಆಲ್ಟೋ. ಎಷ್ಟು ಕೊಟ್ಟು ಮಾಡ್ತೀರಾ ಸರ್ ಇದಕ್ಕೆ? 1 lakh ಕೊಡಿಸ್ತೀನಿ ಸರ್. 1 lakhಗೆ ಆಲ್ಟೋ ಸಿಗ್ತಾ ಇದೆ. ಯಾವ ಮಾಡೆಲ್ ಅಂತ ಹೇಳಿದ್ರೆ ಸರ್? 5 model 2005 ಮಾಡೆಲ್ ಆಲ್ಟೋ 1 lakhಕ್ಕೆ ಕೊಡ್ತಾ ಇದ್ದಾರೆ. ಏನೇನು ಆಪ್ಷನ್ ಬರುತ್ತೆ ಸರ್ ಇದರಲ್ಲಿ? ಇದರಲ್ಲಿ AC ಪವರ್ ಸ್ಟೇರಿಂಗ್ ಬರುತ್ತೆ. AC ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ, ಅಂಡ್ ಪವರ್ ವಿಂಡೋಸ್ ಕೂಡ ಬರಲ್ಲ ಇದರಲ್ಲಿ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್? ಮಾರುತಿ ಜೆನ್ ಇದೆ ನೋಡ್ಬೋದು, ವಿತ್ ಮ್ಯಾಗ್ ವೀಲ್ ಹಾಕಿರುವಂತಹ ಮಾರುತಿ ಜೆನ್. ಓಕೆ ಸರ್. ಸರ್ ಇದು 2003 ಮಾಡಲ್, ವಿತ್ FC ಇದು ರನ್ನಿಂಗ್ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಆಫ್ ರೋಡ್ ಮ್ಯಾಗ್ ವೀಲ್ ಅಂಡ್ ಟೈರ್ಸ್ ಹಾಕಿದ್ದಾರೆ. ಓಕೆ, ಇದರಲ್ಲಿ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ. ಇದು ಟಾಪ್ ಎಂಡ್ ವೇರಿಯಂಟ್ VXi. ಓಕೆ, ಇದು ಪ್ರೈಸ್ ಬಂದು ನಿಮಗೆ 1,25,000 ಆಗುತ್ತೆ. 1,25,000 ಆಗುತ್ತೆ. ಒಂದು ಫೈನಲ್ ರೇಟ್ ಹೇಳ್ಬಿಡಿ ಸರ್ ಇದಕ್ಕೆ. 1,20,000 ನಿಮ್ಮ ಚಾನಲ್ ವೈಸ್ ಇಂದ ಕೊಡಿಸ್ಬಿಡ್ತೀನಿ ಸರ್, ಅದಕ್ಕಿಂತ ಕಮ್ಮಿ ಏನಿಲ್ಲ. ಓಕೆ ಸರ್, 1,20,000 ಮಾಡಿಕೊಡ್ತಾರೆ, ವಿತ್ ಮ್ಯಾಗ್ ವೀಲ್ ಇರುವಂತಹ ಬ್ರಾಡ್ ಟೈರ್ಸ್ ಹಾಕಿದ್ದಾರೆ ಇದಕ್ಕೆ. ಓಕೆ ಸರ್, ವೀಕ್ಷಕರೇ ನಿಮಗೆ ಬೇಕಾದಂಥ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ವಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್.